ಎಂಥ ಮಾತುಗಳು, ಎಂಥ ಕ್ರೌರ್ಯ ಇದು! ಅಬ್ಬಬ್ಬಬ್ಬಬ್ಬ, ಫೋನುಗಳು ನೋಡಿ, ನಿಮಗೆ ಒಂದೇ ಒಂದು ತೋರಿಸ್ತೀನಿ ಹೆಂಗೆ ವಿಕೃತಿ ಇವ್ರದ್ದು ಮೆರಿತಾ ಇದೆ ಅಂತ. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಂಟಿನ್ಯೂಸ್ ಫೋನುಗಳು, ಪ್ರತಿಯೊಂದು ಫೋನು ನಾನು ಹಿಂಗೆ ಆಫ್ ಮಾಡಿದ್ರೆ ಸಾಕು, ನೋಡಿ ಫೋನ್ ಬಂತು. ಇವ್ರನ್ನ ಇವನು ಕೆಟ್ಟವನು ಅಂತ ಹೇಳಿದ ತಕ್ಷಣ ಬ್ಲ್ಯಾಕ್ ಮಾಡ್ತೀನಿ, ಮತ್ತೆ ಫೋನ್ ಬರುತ್ತೆ. ಫೋನು, ಈ ನಾನ್ ಸ್ಟಾಪ್ ಫೋನುಗಳು, ಈ ವಿಕೃತಿ ಹೆಂಗಿದೆ ಅಂದರೆ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ನೋಡಿ ಇಷ್ಟು ಫೋನುಗಳು ನೋಡಿ, ನಾನು ಅಟೆಂಡ್ ಮಾಡದೇ ಇರೋಂಥ ಫೋನುಗಳು, ಇಷ್ಟು ಪ್ರಾಡಕ್ಟ್ ನೋಡಿ. ಇವಾಗ ಫೋನ್ ಬಂತು ಒಂದು, ಇದನ್ನು ಡಿಲೀಟ್ ಮಾಡೋಣ ಒಂದು ನಿಮಿಷ. ಇಷ್ಟು ಫೋನುಗಳಿದೆಯಲ್ಲ ನೋಡಿ, ಇಷ್ಟು ಫೋನುಗಳು ಸಮಾಜದಲ್ಲಿ ಇವರು ತಯಾರು ಮಾಡಿರೋಂಥ ನೆಗೆಟಿವ್ ಪ್ರಾಡಕ್ಟ್ಸು. ಅಂದರೆ ಹೆಣ್ಣು ನಿಂದಕರು ಇವರೆಲ್ಲ. ಯಾಕೆ ಅವ್ರ ಹತ್ರ ಇವ್ರನ್ನ ಷಂಡ ಅಂತ ಕರಿತಾನೆ ಅಂದರೆ, ಪ್ರತಿಯೊಬ್ಬನು ಹೆಣ್ಣು ನಿಂದಕನೇ, ಪ್ರತಿಯೊಬ್ಬನು. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ, ಎಂಥ ಹೆಣ್ಣು ನಿಂದನೆ ಇವಾಗ ಮಾಡಿದ ಒಬ್ಬ, ಒಂದು 100 ಫೋನು ಮಾಡ್ತಾನವನು ನೋಡಿ. ಬೇರೆ ಆ್ಯಕ್ಟಿವಿಟಿನೇ ಮಾಡೋಕ್ಕಾಗಲ್ಲ, ಹಂಗೆ ಫೋನ್ ಬರುತ್ತೆ ನೋಡಿ ನೋಡಿ, ಏನೂ ಮಾಡೋಕ್ಕಾಗಲ್ಲ ನೋಡಿ. ಹಾಂ, ಫಾರ್ ಎಕ್ಸಾಂಪಲ್ ಇವಂದೆ ಎತ್ತೋಣ ನೋಡಿ, ಎಕ್ಸಾಂಪಲ್ ಏನು ಅಂತ ನೋಡಿ. ಏನಾ ಏನಾ ಹ್ಮ್ ನೋಡಿ, ಹಿಂಗೆ ಇವನಿಗೆ ಉತ್ತರ ಹೇಳಿದ್ರೆ ಇವನು ಇಮ್ಮಿಡಿಯೇಟ್ಲಿ ಅಮ್ಮ ಅಕ್ಕ ಬೈಯಕ್ಕೆ ಶುರು ಮಾಡ್ತಾನೆ. ಅಮ್ಮ ಅಕ್ಕ ಬೈದವ್ರನ್ನ ಷಂಡ ಅಂದೆ, ಇನ್ನೇನು ಮಾಡಬೇಕು? ಈ ಷಂಡ್ರನ್ನೆಲ್ಲ ಬೀದಿಗೆ ಬಿಟ್ಟವ್ರನ್ನ ನಾನು ಏನಂತ ಹೇಳಬೇಕು? ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ಇವಾಗ ಅಂದವನು ಹೆಂಗಂದ ಅಂತ ಬಾಯಿ ಬಿಟ್ಟರೆ ಇಂಥ ನೋಡಿ. ಎಲ್ಲರೂ ಅದೇ ನೋಡಿ, ರಿಜೆಕ್ಟ್ ಮಾಡ್ತೀನಿ. ಅಯ್ಯೋ ನೋಡಿ, ಆ್ಯಕ್ಟಿವಿಟಿ ಮಾಡೋಕ್ಕೆ ಬಿಡ್ತಾ ಎಲ್ಲರು. ಇನ್ನು ಸಾಮಾನ್ಯ ಅಂದರೆ ಕಾಮನ್ ಆಗಿ ಅವ್ರ ಸಂಸಾರಗಳನ್ನ ನೋಡಿಕೊಂಡು, ಅವ್ರ ಹತ್ರ ಏನೋ ಕೆಲಸ ಇಲ್ಲ, ಇವನಿಗೆ 24 ಗಂಟೆ ದೇಶಭಕ್ತಿ ಅಂದ್ಕೊಂಡಿರ್ತಾನೆ, ಇದು ಪರವಾಗಿಲ್ಲ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ ಇವರು ಬದುಕನ್ನ ಹೆಂಗೆ ಮಾಡ್ತಾರೆ ನೋಡಿ, ಇದೆಲ್ಲ ಅವರೇ. ಅಯ್ಯೋ ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ನೋಡಿ ಇವರು ನೋಡಿ. ಅಂದರೆ ಅವನು ಇವಾಗ ಅನ್ಕೋತಾನೆ, ವಾ ನನಗೆ ಎಷ್ಟು ಪವರ್ ಇದೆ ಅಂತ. ಹೇಡಿಗಳು ಏನು ಬೇಕಾದ್ರೆ, ಅದಕ್ಕೆ ಅವನ್ನ ಹೇಡಿ ಬಾಸ್ ಅಂತ ಕರೆದಿದ್ದ, ರೌಡಿ ಬಾಸ್ ಅವನು. ಅವನು ಹೇಡಿ ಬಾಸ್, ರೌಡಿ ಬ್ಯಾಸ್, ಕೇಡಿ ಬಾಸ್ ಅವನು. ಇಂಥ ಅವ್ರನ್ನೆಲ್ಲ ಬಿಟ್ಟಿದ್ದಾನಲ್ಲ ನೋಡಿ. ಅಯ್ಯೋ ಒಂದು ಫೋನ್ ಮಾಡೋಕೆ ಬಿಡ್ರು, ಇವ್ರಿಗೊಂದು ಫೋನ್ ಮಾಡಿರಿ, ಇವನಿಗೆ ಮಾಡಿ. ಇವನು ಎಷ್ಟು ವಿಕೃತವಾಗಿ ಮಾತಾಡ್ದಂದ್ರೆ ನೋಡಿ. ಇವನು ಶರತ್ ಚಕ್ರವರ್ತಿ, ಫೋನ್ ಮಾಡೋಕ್ಕೆ ಬಿಡಲ್ಲ ಅವರು ನೋಡಿ. ಕಂಟಿನ್ಯೂಸ್ ಆಗಿ ಬರುತ್ತೆ ಅವ್ರದ್ದು. ಎತ್ತಿದ್ದೀವಿ ಅಂದರೆ ಅಷ್ಟೇ, ಕ್ರೂರಿಗಳು ಅವರೆಲ್ಲ. ಅಯ್ಯೋ ಒಂದು ಫೋನ್ ಅಟೆಂಡ್ ಮಾಡಕ್ಕೆ ಬಿಡ್ರು. ನೋಡಿ ಫೋನ್ ಆಫ್ ಮಾಡ್ತಾಯಿದ್ರೆ ಬರ್ತಾ ಇದೆ ನೋಡಿ. ಇವನು ಮತ್ತೆ ಪ್ರದೀಪ್ ಚಕ್ರವರ್ತಿ ಮಾಡ್ತಾನೆ. ಬ್ಲ್ಯಾಕ್ ಮಾಡ್ಬೋದು ಅಂತ ಹೇಳ್ಬೋದು, ನಾನು ಬ್ಲ್ಯಾಕ್ ಮಾಡಿರೋ ಲಿಸ್ಟ್ ತೋರಿಸ್ತೀನಿ ನಿಮಗೆ. ಅಂದರೆ ಕೆಲವರು ತುಂಬ ಒಳ್ಳೆ ಕಷ್ಟದಲ್ಲಿರೋರಿರ್ತಾರೆ, ಅವ್ರನ್ನ ಯಾಕಪ್ಪ ಬ್ಲ್ಯಾಕ್ ಮಾಡೋದು, ಇವರಿಂದ ಅವ್ರಿಗೆ ಯಾಕೆ ತೊಂದರೆ ಆಗೋದು ಅನ್ಕೋತೀನಿ ನೋಡಿ. ಇವನು ಸಿಕ್ಕದ ಇವನು ಎಷ್ಟು ಕ್ರೂರವಾಗಿ ಬೈದಿದ್ದಾನೆ, ಆಡಿಯೋ ಇದೆ ನೋಡಿ. ನೀವ್ಯಾರು ಸಹಿಸ್ಕೊಳಕ್ಕಾಗಲ್ಲ ಇವನು ಅತ್ಯಾಚಾರ. ಇವನು ಬಿಟ್ಟರೆ ನಿಜವಾಗ್ಲೂ ಅತ್ಯಾಚಾರ ಮಾಡ್ತಾನೆ ಹೆಣ್ಣು ಮಕ್ಕಳನ್ನ. ಅವನು ಇವಾಗ ಲೈವ್ ನೋಡ್ತಾ ಇದ್ದಾನೆ, ಅದಕ್ಕೆ ಎತ್ತಾ ಇಲ್ಲ. ಅವನಿಗೆ ಗೊತ್ತಾಗೋಯ್ತು ಇದು ಹಿಂಗೆ ಆಗತ್ತೆ ಅಂತ. ಹಿಂಗಿದೆ ನೋಡಿ,
ಹಿಂಗಿದೆ ಇವ್ರದ್ದು ವಿಕೃತಿ, ಇವರ ವಿಕೃತಿ ಈ ಲೆವೆಲ್ಗಿದೆ.